ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಹಾಗೂ ಹೇಮಾವತಿ ಹೆಗಡೆ ನೇತೃತ್ವದಲ್ಲಿ ರಾಜ್ಯದ ವಿಪತ್ತು ನಿರ್ವಹಣೆಗೆ ಶೌರ್ಯ ಎಂಬ ತಂಡ ಸ್ಥಾಪಿಸಲಾಗಿದೆ. ತಂಡದಲ್ಲಿ 1000 ಕ್ಕೂ ಹೆಚ್ಚು ಸ್ವಯಂ ಸೇವಕರು ಹೆಸರು ನೋಂದಾಯಿಸಿಕೊಂಡಿದ್ದು ಎನ್ಡಿಆರ್ಎಫ್ ನಿಂದ ತರಬೇತಿ ಪಡೆದಿದ್ದಾರೆ. ರಾಜ್ಯದಲ್ಲಿ ಕೋವಿಡ್-19 ಸೋಂಕು ಹೆಚ್ಚಾಗುತ್ತಿದ್ದು ಸ್ವಯಂ ಸೇವಕರು 20 ಕ್ಕೂ ಹೆಚ್ಚು ಗ್ರಾಮೀಣ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತುರ್ತು ಸೇವೆಗೆ ವಾಹನದ ವ್ಯವಸ್ಥೆ ಕಲ್ಪಿಸಿದ್ದು ಸೋಂಕಿತರ ಶವ ಸಂಸ್ಕಾರಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಸೋಂಕು ಬಾಧಿತರಿಗೆ ಸಲಹೆ ಸೂಚನೆಗಳನ್ನು ನೀಡುತ್ತಿರುವ ಸ್ವಯಂ ಸೇವಕರು ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡುತ್ತಿದ್ದಾರೆ. ಆಪತ್ತು ನಿರ್ವಹಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಅಂತ ಆಸೆ ಇದೆಯೋ, ಉತ್ಸಾಹ ಇದೆಯೋ, ವಿಪತ್ತು ನಿರ್ವಹಣೆಗೆ ಶೌರ್ಯ ಸಂಘವನ್ನು ಸ್ಥಾಪಿಸಿದ್ದು 20 ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ 1000 ಕ್ಕೂ ಹೆಚ್ಚು ಸ್ವಯಂ ಸೇವಕರು ಹೆಸರು ನೋಂದಾಯಿಸಿಕೊಂಡಿದ್ದು ಸಾಮಾಜಿಕ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ ಎಂದರು. ಎಲ್ಲಿಯಾದರೂ ಆಪತ್ತು ಬಂದಾಗ, ಪ್ರವಾಹ ಬಂದಾಗ ಅಥವಾ ಬಿರುಗಾಳಿ ಬಂದಾಗ ಅಥವಾ ಎಲ್ಲೋ ಬೆಟ್ಟ ಜರಿದು ಊರೆಲ್ಲ ನಾಶವಾದಾಗ ತಕ್ಷಣ ಈ ಶೌರ್ಯ ಕಾರ್ಯಕ್ರಮದ ಪಡೆಯ ಯೋಜನೆಯ ಕಾರ್ಯಕ್ರಮ ನಮ್ಮ ರೆಡಿ ಇಡ್ತಾರೆ. ಹಾಗಾಗಿ ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಈ ಯುವಕರಿಗೆ ಅಭಿನಂದಿಸ್ತೇನೆ. ಮತ್ತು ಮೊದಲನೇ ನನ್ನ ಸಂದೇಶ ಇಷ್ಟೇ, ಮೊದಲು ತರಬೇತಿ ಆದವರು ಮಾತ್ರ ಈ ಪ್ರದರ್ಶನ ಸಹಾಯವಾಗಿ ಹೋಗಿ ಅಂತ. ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಾಹಕ ಡಾಕ್ಟರ್ ತರಬೇತಿಯನ್ನ ಸ್ವಯಂ ಸೇವಕರಿಗೆ ಎನ್ಡಿಆರ್ಎಫ್ ನಿಂದ ತರಬೇತಿ ನೀಡುತ್ತಿದೆ ಎಂದು ತಿಳಿಸಿದರು. ಬಳಸಿಕೊಂಡು ಈ ಸ್ವಯಂ ಸೇವಕರುಗಳು ವಿಪತ್ತಿನ ಸಂದರ್ಭದಲ್ಲಿ ನೆರವನ್ನು ಕೊಡ್ತಾ ಬಂದಿದ್ದಾರೆ. ನಮ್ಮ ರಾಜ್ಯದಲ್ಲಿ ಸುಮಾರು 30 ತಾಲೂಕುಗಳಲ್ಲಿ, ಸುಮಾರು ಒಂದು 8 ಜಿಲ್ಲೆಗಳಲ್ಲಿ ಎಲ್ಲಿ ಹೆಚ್ಚು ಪ್ರಾಕೃತಿಕ ವಿಕೋಪಗಳು ಬರ್ತದೆ ಅಂತ ನಾವು ಗ್ರಹಿಸಿಕೊಂಡಿದ್ದೀವೋ ಅಲ್ಲೆಲ್ಲ ಈ ತಂಡಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಒಂದೊಂದು ತಾಲೂಕಿನಲ್ಲಿ ಸುಮಾರು 200 ಜನರ ತಂಡ ಆಗಬೇಕು ಅನ್ನುವಂಥ ನಿರೀಕ್ಷೆಯೊಂದಿಗೆ ನಾವು ಈ ಕೆಲಸವನ್ನು ಪ್ರಾರಂಭಿಸಿದ್ದೇವೆ.